ಬಾಲ್ಯದಲ್ಲಿಯೇ ಮುತ್ತುರಾಜ್, ವರದಪ್ಪ ಹಾಗೂ ತಂಗಿ ಶಾರದಮ್ಮನವರು ಆಗಲೇ ಜನಪ್ರಿಯ ಕಲಾವಿದರಾಗಿ ಮಿಂಚುತ್ತಿದ್ದ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯನವರ ನಾಟಕಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ನಾಟಕಕ್ಕೆ ಹೋದರೆ ನಾಟಕದಲ್ಲಿ ಹೋಗಿ ವೇಷ ಹಾಕೊಂಡು ನಿಂತ್ಕೊಂಡ್ರೆ ಒಂಥರ ನಡುಕ ಶುರುವಾಗ್ತಿತ್ತು ನನಗೆ. ಆದ್ದರಿಂದ ಇವತ್ತಿಗೂ ಕೂಡ ಆವತ್ತಿನ ಆ ನಾಟಕಗಳು ಮತ್ತು ಆ ಕಲಾವಿದರುಗಳು ಇವ್ರ ಬಗ್ಗೆ ಹೇಳ್ಕೋಬೇಕು ಅಂತಂದ್ರೆ ಹೃದಯ ನನಗೆ ಅಷ್ಟ ಆಗುತ್ತೆ. ಇಂತಿವರ ನುಡಿ ದೂರದಲ್ಲಿ ಕೇಳಿ ಇದೇನಪ್ಪ ರಾಜ್ಕುಮಾರ್ ಹರಕತೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಬಿಡಿ. ಇಂತು ಇವರ ನುಡಿಯ ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ವೀರಣ್ಣವರು, ನಮ್ಮ ಅಪ್ಪಾಜಿಯವರು, ಈ ಕಡೆ ಸುಬ್ಬಯ್ಯನಾಯ್ಡು ಅವರ ಅಂಬರೀಷ, ಇದೇ ಊರಿನಲ್ಲಿ ಸುಮಾರು ಒಂದು 250 ನಾಟಕಗಳು 275 ನಾಟಕಗಳನ್ನ ಆಡಿದ್ರು ಅಂತ ಕಾಣುತ್ತೆ. ಅದರಲ್ಲಿ ಆ ರಮಾಕಾಂತ್ ಅಂತ ಹೇಳಿ ಅಂಬರೀಷನ ತಮ್ಮನ ಪಾತ್ರ ಮಾಡ್ತಾ ಇದ್ದೆ. ಆ ಪಾತ್ರವೇ ನನ್ನನ್ನು ಈ ಬೇಡ್ರ ಕಣ್ಣಪ್ಪನಿಗೆ ಎಳೆದಿದ್ದು ಅಂತ ನನಗೆ ಗೊತ್ತಿರೋ ಹಾಗೆ ವೆಂಕಟಸಲ್ಲಿ ನಿಂತ್ಕೊಂಡು ಯಾರು ಪಾತ್ರ ಮಾಡಿದ್ರು ವೆಂಕಟಸಲ್ಲಿ ನಿಂತ್ಕೊಂಡು ನೋಡ್ತಿದ್ರು. ಅದು ರಾಘವೇಂದ್ರ ಇರ್ಬೋದು, ಶ್ರೀಕಂಠಮೂರ್ತಿಗಳಿರ್ಬೋದು, ಅಥವಾ ಇನ್ಯಾರು ಬಂದು ಕೂಡ ನಟ ಭಯಂಕರ ಬಂದಾಗ ಅದನ್ನು ಕೂಡ ನೋಡ್ತಿದ್ರು. ಈ ನೋಡಿದ ಮೇಲೆ ಅದನ್ನು ಕಾಪಿ ಮಾಡೋಕ್ಕೆ ಹೋಗ್ತಿರಲಿಲ್ಲ, ಅವರು ತಾವೇ ತಮ್ಮಲ್ಲೇ ಒಂದು ಅದರ ಬಗ್ಗೆ ಒಂದು ಅಭಿಪ್ರಾಯ ಮಾಡಿಕೊಂಡು ಅದನ್ನೇ ಒಂದು ತನ್ನ ಧೋರಣೆಯನ್ನಾಗಿ ಮಾಡಿಕೊಂಡು ಅದಂತೆ ಪಾತ್ರ ಬಯಸಿದ್ದು ನಾನು ನೋಡಿದ್ದೇನೆ. ಅದರಿಂದ ಅವರಲ್ಲಿ ಒಂದು ಅನುಕರಣೆ ಪ್ರವೃತ್ತಿ ಕಾಣಿಸ್ತಲ್ಲ.